ಮುರುಘಾಸ್ವಾಮಿ ವಿರುದ್ಧ ಪೋಕ್ಸೋ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಮೂರನೇ ಆರೋಪಿ ಮರಿಸ್ವಾಮಿಯನ್ನ ವಶಪಡಿಸಿಕೊಳ್ಳಲಾಗಿದೆ। ಹೊಸಪೇಟೆಯಲ್ಲಿ ಮರಿಸ್ವಾಮಿಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ। ಹೊಸಪೇಟೆಯಿಂದ ಚಿತ್ರದುರ್ಗಕ್ಕೆ ಪೊಲೀಸರು ಅವರನ್ನ ಕರೆತರ್ತಿದ್ದಾರೆ। ಚಿತ್ರದುರ್ಗ ಗ್ರಾಮೀಣ ಠಾಣೆಗೆ ಕರೆತಂದು ಬಂಧನ ಪ್ರಕ್ರಿಯೆಯನ್ನ ಮುಗಿಸಲಾಗಿದೆ। ಸದ್ಯ ನಾಪತ್ತೆಯಾಗಿರೋ A4 ಹಾಗೆ A5 ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ। ಮುರುಘಾಸ್ವಾಮಿ ವಿರುದ್ಧ ಪೋಕ್ಸೋ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣದ ಮೂರನೇ ಆರೋಪಿ ಮರಿಸ್ವಾಮಿಯನ್ನ ವಶಕ್ಕೆ ಪಡೆಯಲಾಗಿದೆ। ಹೊಸಪೇಟೆಯಲ್ಲಿ ಮರಿಸ್ವಾಮಿಯನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ। ಮತ್ತೊಂದು ಕಡೆ ಹೊಸಪೇಟೆಯಿಂದ ಚಿತ್ರದುರ್ಗಕ್ಕೆ ಪೊಲೀಸರು ಅವರನ್ನ ಕರೆತರ್ತಿದ್ದಾರೆ। ಚಿತ್ರದುರ್ಗ ಗ್ರಾಮೀಣ ಠಾಣೆಗೆ ಕರೆತಂದು ಅಲ್ಲಿ ಬಂಧನ ಪ್ರಕ್ರಿಯೆಯನ್ನ ಮುಗಿಸಲಾಗುತ್ತೆ। ಈಗ ಸದ್ಯಕ್ಕೆ ನಾಪತ್ತೆಯಾಗಿರುವಂತ A4 ಆರೋಪಿ ಹಾಗೆ A5 ಆರೋಪಿಗಾಗಿ ಪೊಲೀಸರು ತೀವ್ರ ಶೋಧವನ ನಡೆಸಿದ್ದಾರೆ। ಮುರುಘಾಸ್ವಾಮಿ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಕರಣದ ಮೂರನೇ ಆರೋಪಿ ಮರಿಸ್ವಾಮಿಯನ್ನ ವಶಪಡಿಸಿಕೊಳ್ಳಲಾಗಿದೆ। ಈಗ A1 ಆರೋಪಿ ಮುರುಘಾಸ್ವಾಮಿಗಳಾಗಿದ್ರೆ A2 ಆರೋಪಿ ರಶ್ಮಿ ಅವರಾಗಿದ್ದಾರೆ, ಹಾಗೆ A3 ಆರೋಪಿ ಈಗ ಮರಿಸ್ವಾಮಿಯನ್ನ ವಶಕ್ಕೆ ಪಡೆಯಲಾಗಿದೆ। ಹೊಸಪೇಟೆಯಲ್ಲಿ ಮರಿಸ್ವಾಮಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು। ಹೊಸಪೇಟೆಯಿಂದ ಈಗ ಚಿತ್ರದುರ್ಗಕ್ಕೆ ಅವರನ್ನ ಕರೆತರ್ತಿದ್ದಾರೆ ಪೊಲೀಸರು ಸಕಲ ಭದ್ರತೆಯಲ್ಲಿ, ಹಾಗೆ ಈಗ ಚಿತ್ರದುರ್ಗ ಗ್ರಾಮೀಣ ಠಾಣೆಗೆ ಕರೆತಂದು ಅಲ್ಲಿ ಬಂಧನ ಪ್ರಕ್ರಿಯೆಯನ್ನ ಮುಗಿಸಲಾಗುತ್ತೆ। ತದನಂತರ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ। ಸದ್ಯ ನಾಪತ್ತೆಯಾಗಿರುವಂತ A4 ಹಾಗೆ A5 ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಶೋಧವನ್ನ ನಡೆಸುತ್ತಿದ್ದಾರೆ। ಮುರುಘಾಶ್ರೀಗಳ ವಿಚಾರಣೆ ನಡೆದಿದೆ ಇವಾಗ, ಅವರು ಕೂಡ ನಾಳೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ। ಅದರ ಬೆನ್ನಲ್ಲೇ ಈಗ ಪ್ರಕರಣದ ಮೂರನೇ ಆರೋಪಿ ಮರಿಸ್ವಾಮಿಯನ್ನ ವಶಪಡಿಸಿಕೊಂಡಿದ್ದಾರೆ। ಹೊಸಪೇಟೆಯಲ್ಲಿ ಮರಿಸ್ವಾಮಿಯನ್ನ ವಶಕ್ಕೆ ಪಡೆದು ಈಗ ಚಿತ್ರದುರ್ಗಕ್ಕೆ ಅವರನ್ನ ಕರೆತರ್ತಿದ್ದಾರೆ ಪೊಲೀಸರು। ತದನಂತರ ಚಿತ್ರದುರ್ಗ ಗ್ರಾಮೀಣ ಠಾಣೆಗೆ ತಂದು ಬಂಧನ ಪ್ರಕ್ರಿಯೆಯನ್ನ ಮುಗಿಸಲಾಗುತ್ತೆ।